ನಮಗೂ ನಾಯಕರು ಸಿದ್ದರಾಮಯ್ಯನವರು ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರು ಅನೌನ್ಸ್ ಮಾಡೋಕ್ಕೆ ಹೇಳಿ ನಡ್ಡಾ ಅವ್ರ ಕೈಯಲ್ಲಿ ಅನೌನ್ಸ್ ಮಾಡ್ಸೋಕ್ಕೆ ಹೇಳಿ ಮುಂದೆ ಮುಖ್ಯಮಂತ್ರಿ ಇರ್ತಾರೆ ಅಂತ ಸಿದ್ದರಾಮಯ್ಯ ಏ ಇದ್ರು ರಾಷ್ಟ್ರೀಯ ಪಕ್ಷ ಅವರಂಗೆ ನಮಗೂ ರಾಷ್ಟ್ರೀಯ ಪಕ್ಷ ನಮ್ಗೆ ಇತಿಹಾಸ ಇದೆ ಅವ್ರಿಗೆ ಇತಿಹಾಸ ಇಲ್ಲ ಅಷ್ಟೇ ನಮ್ಮ ಅವರ ಭಿನ್ನಾಭಿಪ್ರಾಯ ಚುನಾವಣೆ ಮುಂದೆ ನಾವು 120 ಗೆಲ್ಲೋದಷ್ಟೇ ನಮ್ಮ ಮುಖ್ಯ ಮುಖ್ಯಮಂತ್ರಿ ಯಾರಾಗಿದ್ರು ಅನ್ನೋದನ್ನ ಶಾಸಕಾಂಗ ಸಭೆ ಇದೆ ಮುಂದೆ ನಮ್ಮ ಹೈಕಮಾಂಡ್ ಇದೆ ತೀರ್ಮಾನ ತಗೋತಾರೆ ಇದೆಲ್ಲ ಅನಾವಶ್ಯಕವಾಗಿ ಬಂದ ಜೊತೆಗೆ ಅಶೋಕ್ಗೆ ಆಡಳಿತ ಮಾಡೋಕ್ಕೆ ಅವ್ರ ಕೈಯಲ್ಲಿರೋ ರೈಲ್ವೆ ಇಲಾಖೆನ ರೈತರಿಗೆ ಏನೆಲ್ಲ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಇವತ್ತು ಕೆರೆ ಒಡೆದೋಗಿ ಮಳೆ ಆಗಿ ಬೆಳೆ ಆಗದಲ್ಲಿ ಮನೆ ಬಿದ್ದೋಗಿ ರಸ್ತೆ ಇಲ್ಲದೆ ಒದಾರ್ಥ ಸರ್ ಮಾಡೋಕ್ಕೆ ಹೇಳ್ರಿ ಫಸ್ಟ್ ಅಶೋಕ್ಗೆ ಇವೆಲ್ಲ ಬಿಡಕ್ಕೆ ಹೇಳ್ರಿ ಪುರಾಣ ಅವರು ಹಿಂಗ ಅಶೋಕ ಹೇಳ್ತೀರಿ ಸಿದ್ದರಾಮಯ್ಯ ವಿಚಾರ ಡಿ ಕೆ ಶಿವಕುಮಾರ ವಿಚಾರ ಮಾತಾಡೋದು ಬಿಟ್ಬಿಟ್ಟು ಅವ್ರ ಕಣ್ಮುಂದೆ ಕಾಣ್ತಕ್ಕಂಥ ಸಮಸ್ಯೆನ ಪರಿಹಾರ ಮಾಡೋಕ್ಕೆ ಹೇಳಿ ರೈತರದು ಚುನಾವಣೆ ಇನ್ನೂ 8 ತಿಂಗಳಿದೆ ಚುನಾವಣೆ ಆದಮೇಲೆ ಅವ್ರವ್ರ ಪಕ್ಷದಲ್ಲಿ ಮುಖ್ಯಮಂತ್ರಿ ಯಾರಬೇಕು ಅಂತ ಕಾರ್ಯಕರ್ತರು ಪಕ್ಷದ ಶಾಸಕರುಗಳು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಇಂತೇನು ಮಾಡೋಕ್ಕೆ ಕೆಲಸ ಇಲ್ಲ ಭ್ರಷ್ಟಾಚಾರದಲ್ಲಿ ಗುಡುಗೋಗಿದೆ ಈ ಪಕ್ಷ ಸೊ ಜನರ ಸಮಸ್ಯೆಗೆ ಸ್ಪಂದಿಸೋಕ್ಕಾಗ್ತಾಯಿಲ್ಲ ಅಭಿವೃದ್ಧಿ ಕಡೆ ಗಮನ ಇಲ್ಲ ಸೊ ಮುಖ್ಯಮಂತ್ರಿನ ತೆಗಿಬೇಕಾ ಬಿಡಬೇಕಾ ಅಂತ ಹೇಳಿ ಗೊಂದಲದಲ್ಲಿದ್ದಾರೆ ಈಗಾಗಲೇ 2ನೇ ಮುಖ್ಯಮಂತ್ರಿ ಆಗಿದ್ದಾರೆ 3ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾವೇ ಹೇಳಿದ್ದು ಶೋಭಾ ಕರಂದ್ಲಾಜ್ ಹೆಸರನ್ನ ನಾವೇ ಬಿಟ್ಟಿದ್ದು ನಿತೀಶ್ ಶೆಟ್ಟಿ ಹೆಸರು ನಾವೇ ಬಿಟ್ಟಿದ್ದು ಇರಾನಿ ಹೆಸರು ನಾವೇ ಬಿಟ್ಟಿದ್ದು ಅವರಲ್ಲಿರೋ ಗೊಂದಲ ನಮಗೇನು ರೀ ಆಗಬೇಕು ಸೊ ಅಶೋಕು ಇವೆಲ್ಲ ಮಾತಾಡಲಿಕ್ಕೆ ಸೂಕ್ತನೇ ಇಲ್ಲ ಅಶೋಕ್ ಇವೆಲ್ಲ ಅವಕಾಶವೂ ಇಲ್ಲ ಸೊ ಅಶೋಕು ಅವ್ರ ಪಕ್ಷದಲ್ಲಿರ್ತಕ್ಕಂಥ ಇಂಟರ್ನಲ್ ಸಮಸ್ಯೆಗಳನ್ನ ಫಸ್ಟ್ ಬಗೆಹರಿಸ್ಕೊಳಕ್ಕೆ ಹೇಳಿ ಯಾರು ಬೇಡಪ್ಪ ಅಶ್ವಥ್ ನಾರಾಯಣ ಅವರಿಬ್ಬರು ಒಟ್ಟಿಗೆ ಇದ್ದಾರೆ ಅವ್ರ ಸಮಸ್ಯೆ ನಮ್ಮಲ್ಲಾದರೆ ಮುಖ್ಯಮಂತ್ರಿ ಸ್ಥಾನ 10 ಜನ ಕೇಳೋದು ತಪ್ಪೇನ್ರಿ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅಪರಾಧ ಏನು ತೀರ್ಮಾನ ಆಗುತ್ತೆ ಬಟ್ ಎಲ್ಲರೂ ಮುಖ್ಯಮಂತ್ರಿ ಆಗುವಂಥವ್ರು 10 ಜನ ಕಾಂಗ್ರೆಸ್ನಲ್ಲಿ ಇದ್ದಾರೆ ಅಂತ ಸಂತೋಷ ಪಡಬೇಕು ಅವರಲ್ಲಿ ಯಾರಿದ್ದಾರಪ್ಪ ಅದನ್ನು ಹೇಳ್ರಿ ಫಸ್ಟ್ ಹೌದು ಯಾರಿದ್ದಾರೆ ಯಡಿಯೂರಪ್ಪನವ್ರು ಹೋದ ನಂತರ ಬೊಮ್ಮಾಯಿ ಅವ್ರು ಮಾಡಿದ್ದಾರೆ ಬೊಮ್ಮಾಯಿನವ್ರ ಕೈಯಲ್ಲಿ ಆಗಲ್ಲ ಅಂತ ಅವರೇ ಮಾತಾಡ್ಕೊತಾ ಇರಲ್ಲ ನಾವೇ ಮಾತಾಡ್ತಾ ಇರೋದು ನಮ್ಮಲ್ಲಿ ಯಾರೋ ಹೇಳಿದಾರ ಬೊಮ್ಮಾಯಿ ಸರಿ ಇಲ್ಲ ಅಂತ ಅವರೇ ಮಾತಾಡ್ಕೊತಾ ಇದ್ದಾರೆ ನಮಗೆ ಗೊತ್ತಿಲ್ಲಪ್ಪ ಅವ್ರ ಪಕ್ಷ ತೀರ್ಮಾನ ಅವ್ರು ತಗೊಂಡೆ ನಮ್ಗೇನಾಗಬೇಕು ನಮ್ಮ ಮುಂದೆ ಈ ದೇಶದ ಸ್ವತಂತ್ರ ತಂದುಕೊಟ್ಟಂಥ 75 ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಿಂದ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಲಕ್ಷಾಂತರ ಜನ ಅವತ್ತು ಹೋರಾಟ ಮಾಡಿದ್ದಾರೆ ಪ್ರಾಣತ್ಯಾಗ ಮಾಡಿದ್ದಾರೆ ಅವರಿಗೆ ಕೃತಜ್ಞತೆ ಹೇಳ್ತಕ್ಕಂಥ ಕಾರ್ಯಕ್ರಮನ 15ರವರೆಗೂ ಮಾಡ್ತಾ ಇದ್ದೀವಿ ಅದ್ರ ಮಧ್ಯದಲ್ಲಿ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಮಳೆ ಹೆಚ್ಚು ಹಾನಿಯಾಗಿ ಕಟ್ಟೆಗಳು ಹೊಡೆದು ಜನರು ಪರಿಸ್ಥಿತಿನ ಎದುರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಆತಂಕ ಇದೆ ವಿನ ಇವರ ಥರ ಚುನಾವಣೆ ಗೆದ್ದಮೇಲೆ ಯಾರು ಮುಖ್ಯಮಂತ್ರಿ ಅನ್ನೋ ಆತಂಕ ಇಲ್ಲ ನಮಗೆ ನೋಡಿ ಕಾಂಗ್ರೆಸ್ಸು 30 ಬರೋದು ಖಚಿತ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗೋದು ಖಚಿತ ಯಾರು ಅನ್ನೋದು ಇವತ್ತು ಅನಾವಶ್ಯಕ ನಮ್ಮ ಕಾರ್ಯಾಧ್ಯಕ್ಷರ ಅಪ್ರಸ್ತುತ ನಡೀತು